ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾನಗರದ ಸೊಪ್ಪಿನಹಟ್ಟಿಯಲ್ಲಿ ಸರಗಳ್ಳತನ. ಶಿರಾನಗರದ ಸೊಪ್ಪಿನಹಟ್ಟಿ ವಾಸಿ ಗಾಯತ್ರಿ ದೇವಿ ಎಂಬವರ ಮನೆಗೆ ನೀಲಿ ವಸ್ತ್ರಧಾರಿಯೊಬ್ಬ ಬಂದು ಸರಗಳ್ಳತನ ಮಾಡಿರುವ ಘಟನೆ ನಡೆದು ಬಂದಿದೆ. ಪೂಜೆ ಮಾಡುವ ನೆಪದಲ್ಲಿ ಚಿನ್ನದ ಒಡವೆಗಳಿಗೂ ಸಹ ಪೂಜೆ ಮಾಡಬೇಕೆಂದು ಒಡವೆಗಳನ್ನು ತರಿಸಿಕೊಂಡು ಚಿನ್ನದ ಒಡವೆಗಳೊಂದಿಗೆ ಪರಾರಿಯಾಗುವ ಘಟನೆ ನಡೆದು ಬಂದಿದೆ. ಸ್ಥಳಕ್ಕೆ ಪಿಎಸ್ಐ ಚೇತನ್ ಕುಮಾರ್ ರವರು ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿರುತ್ತಾರೆ. ದಿನಾಂಕ 29/8/2018 ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಶಿರಾನಗರ ಘಟಕ ಹಾಗೂ ತಾಲೂಕು ಯುವ ಘಟಕ ವತಿಯಿಂದ ಕೊಡಗು ನೆರೆ ಸಂತ್ರಸ್ತರಿಗೆ ಸಹಾಯ ನಿಧಿ ನೀಡುವ ಬಗ್ಗೆ ಸಭೆ ಕರೆಯಲಾಯಿತು. ಈ ಸಂದರ್ಭದಲ್ಲಿ ಜೀವ ಸಂಜೀವಿನಿ ಟ್ರಸ್ಟ್ನ ಎಲ್ಲ ಯುವಕರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆಯಾದರು. ಜಿಲ್ಲಾ ಉಪಾಧ್ಯಕ್ಷರಾದ ನಾಗರಾಜು, ತಾಲೂಕು ಯುವ ಘಟಕ ಅಧ್ಯಕ್ಷರಾದ ಜೀವನ್, ನಗರ ಅಧ್ಯಕ್ಷರಾದ ಕಿಶೋರ್, ನಗರ ಉಪಾಧ್ಯಕ್ಷರಾದ ದಾದು, ತಾವರಕೆರೆ ಪ್ರಧಾನ ಕಾರ್ಯದರ್ಶಿಯಾದ ಶಿವಕುಮಾರ್, ವರುಣ್, ಮಂಜುನಾಥ್, ರಾಕೇಶ್, ಚಂದನ್, ತೇಜು, ರಾಘವೇಂದ್ರ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸಂತ್ರಸ್ತರಿಗೆ ನಿಧಿ ಸಂಗ್ರಹ ಮಾಡಿಕೊಂಡು ಕೊಟ್ಟು ಸ್ವಯಂಪ್ರೇರಿತವಾಗಿ ಅವರಿಗೆ ಪ್ರಶ್ನೆ ಸೇರ್ಪಡೆ ಆಗಿ ಬಂದಿದ್ದಾರೆ. ಅವರು ಕೂಡ ಸ್ವಾಗತ ಮಾಡಿಸ್ಕೊಳ್ಳೋಣ. ಆ ಅಧ್ಯಕ್ಷರಾದಂತಹ ಚಂದು ಅವರು ಕೂಡ ಬಂದಿದ್ದಾರೆ. ರಾಘವೇಂದ್ರ, ಆನಂದ್, ಮಲ್ಲಿಕ್, ಸುಮನ್ ರಾಜ್, ರಂಗನಾಥ್ ಎಲ್ಲರೂ ಕೂಡ ಹಾಗೆ ಇದ್ದಾರೆ. ನಮ್ಮ ರಕ್ಷಣಾ ವೇದಿಕೆ ಕಾರ್ಯಗಳನ್ನು ಮೆಚ್ಚಿ ಸ್ವಯಂಪ್ರೇರಿತವಾಗಿ ರಕ್ಷಣಾ ವೇದಿಕೆ ಸಂಘಟನೆಗೆ ಸೇರ್ಪಡೆಗಳಂತ ಎಲ್ಲರಿಗೂ ಧನ್ಯವಾದಗಳನ್ನು ಹಾಕ್ತಾ ಹಾಗೂ ನಮ್ಮ ರಕ್ಷಣಾ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅಪೂರ್ವ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹೋರಾಟಗಳನ್ನು ನಾವು ಬೆಂಗಳೂರಿನಲ್ಲೆಲ್ಲ ಹೋಗಿ ಹೋರಾಟಗಳನ್ನು ಮಾಡಿ ಬಂದಿದ್ದೀವಿ. ಈ ಹೋರಾಟ ಅನ್ನೋದು ನಾವು ಮೈಗೂಡಿಸ್ಕೋಬೇಕು. ಇವಾಗ ನಾವು ಹೋರಾಟ ಮಾಡದಿದ್ರೆ ಏನೂ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಹೋರಾಟ ಮಾಡಬೇಕು ಅಂದರೆ ಒಂದು ಒಮ್ಮನಸಿರ್ಬೇಕು, ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿನ ಮಂತ್ರನೇ ಈ ರಕ್ಷಣಾ ವೇದಿಕೆ ಒಂದು ಜಪ ಅಂತ ಹೇಳ್ಬೋದು. ಇದನ್ನೆಲ್ಲ ನೀವು ಮೈಗೂಡಿಸ್ಕೋಬೇಕು. ಈ ರಕ್ಷಣಾ ವೇದಿಕೆಯ ಒಂದು ನಿಯಮಗಳಿರ್ತದೆ, ಆ ನಿಯಮನ ಮೀರಿ ಹೋಗ್ಬಾರದು. ತರಲ್ಲ ಶಾಲ್ ಹಾಕೊಂಡು ಕೆಲವ್ರನ್ನ ನೋಡಿದ್ದೀನಿ, ಶಾಲ್ನ ತಲೆ ಕಟ್ಟೋದು, ತರಲ್ಲ ಸೊಂಟ ಕಟ್ಟೋದು, ನಾವು ರೌಡಿಸಂ ಮಾಡ್ತಾ ಇಲ್ಲ. ನಾವು ಸಂಘಟನೆಯಿಂದ ಒಳ್ಳೆ ಕಾರ್ಯನ ಮಾಡಲಿಕ್ಕೆ ನಾವು ಈ ಸಂಘಟನೆ ಸೇರ್ಕೊಂಡಿದ್ದೀವಿ. ಈ ಸಂಘಟನೆಗೆ ಒಳ್ಳೆ ಹೆಸರು ಬರಬೇಕು. ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಒಳ್ಳೆ ರೀತಿಯಲ್ಲಿ ಇರಬೇಕು. ಒಳ್ಳೆ ರೀತಿ ಅಂದ್ರೆ ನಿಮ್ಮ ಪರ್ಸನಲ್ ಏನೇ ಇರಲಿ, ನಿಮ್ಮ ಸ್ವಂತ ಏನೇ ಇರಲಿ, ಅದು ಬದಿಗಿಟ್ಟು ನಾವು ರಕ್ಷಣಾ ವೇದಿಕೆಗೆ ಏನ್ ಕಾರ್ಯ ಮಾಡಬೇಕು, ರಕ್ಷಣಾ ವೇದಿಕೆಯಿಂದ ಏನ್ ಆಗ್ಬೇಕು, ಜನಗಳಿಗೆ ಏನು ತೊಂದರೆ ಆಗ್ತಾ ಇದೆ, ಆ ತೊಂದರೆಯನ್ನ ನಾವು ಯಾವ ರೀತಿ ನಿವಾರಣೆ ಮಾಡಬೇಕು, ಅದನ್ನ ನಾವು ಮಂದಟ್ ಮಾಡಿಕೊಂಡು ನಗರ ಅಧ್ಯಕ್ಷ ಇರ್ತಾರೆ, ಯುವ ಘಟಕದ ಅಧ್ಯಕ್ಷ ಇರ್ತಾರೆ, ತಾಲೂಕು ಅಧ್ಯಕ್ಷ ಇರ್ತಾರೆ, ಇದಾದ್ಮೇಲೆ ಜಿಲ್ಲಾ ಘಟಕ ಇರ್ತದೆ. ನೀವು ಬಂದು ಏನಿದ್ರು ಈ ತಾಲೂಕಿನಲ್ಲಿ ಇರತಕ್ಕಂತ ನಗರದಲ್ಲಿರುವ ನಗರಾಧ್ಯಕ್ಷರ ನೀವು ಸ್ವಾಗತ. ನಗರದ ಯುವ ಘಟಕ ಅಧ್ಯಕ್ಷರ ಉಪಾಧ್ಯಕ್ಷರಾಗಿ ವರುಣನ ಆಯ್ಕೆ ಮಾಡ್ತಾ ಇದ್ದೆ. ವರುಣ ಒದ್ದಾಡ್ದ, ಹೊಡೆದಾಡ್ದ, ಬಡದಾಡ್ದ, ಪಿಕ್ ಪಾಕೆಟ್ ಮಾಡ್ದ, ಇನ್ನೇನು ಯಾವ ಕಾನೂನು ಬಾಹ್ಯವಾಗಿರ್ಬಾರ್ದು. ನಮ್ಮ ಸಂಘಟನೆಗೆ ನಿಯಮಬದ್ಧವಾಗಿ ಇರಬೇಕು ಮೊದಲನೇದಾಗಿ. ಎರಡನೇದು, ಏನು ನೀವು ಹೋರಾಟಗಾರರು ಈಗ ಸೇರ್ಕೊಂಡಿದ್ದೀರಿ? ಶಿವಕುಮಾರ್ ಕೂಡ ನಮ್ಮೆಲ್ಲರಿಗೂ ಹೃದಯ ಖುಷಿ ಮತ್ತೆ ಸಿದ್ಧಪಡ
ಅಧ್ಯಕ್ಷರಾದ ಕಿಶೋರ್ ಅವರೇ, ನಗರ ಘಟಕದ ಮತ್ತೋರ್ವ ದಾದು ಉಪಾಧ್ಯಕ್ಷರೇ ಹಾಗೂ ವಿವಿಧ ಸಂಘಟನೆಯ ಮುಖ್ಯಸ್ಥರೇ, ಈಗ ತಾನೇ ಸೇರ್ಪಡೆಯಾಗಿರ್ತಕ್ಕಂಥ ನವ ಕಣ್ಮಣಿಗಳೇ, ಕನ್ನಡದ ಕಂದಮಲೆ, ಕನ್ನಡದ ಮನಸ್ಸುಗಳೇ, ಈ ರಕ್ಷಣಾ ವೇದಿಕೆ ಅನ್ನೋದು ಬಹಳ ಒಂದು ಅತ್ಯುತ್ತಮವಾದ ಸಂಘಟನೆ. ಈ ಸಂಘಟನೆ ಇಡೀ ರಾಜ್ಯದಲ್ಲಿ ಬಂದಿದೆ. ಬನ್ನಿ ಅಂತ ಬನ್ನಿ, ಅವ್ರು ಕೂಡ ನಾನು ಸ್ವಾಗತವನ್ನು ಇಡೀ ರಾಜ್ಯದಲ್ಲಿ ರಕ್ಷಣಾ ವೇದಿಕೆ ಅಂದರೆ ಒಂದು ಏನೋ ಸಂಚಲನ, ಒಳ್ಳೆಯ ಹೆಸರಿರ್ತಕ್ಕಂಥ ಒಂದು ಕಿಶೋರ್ ಅವರು, ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಕಿಶೋರ್ ಅವರು ಈ ವೇದಿಕೆಯಲ್ಲಿ ಬಂದಿದ್ದಾರೆ. ಅವರು ಸಹ ಹೃತ್ಪೂರ್ವಕವಾಗಿ ಎಲ್ಲರನ್ನ ಆತ್ಮೀಯ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾನ್ವಿತ ಎಲ್ಲ ಸದಸ್ಯರು ಮತ್ತು ಕಾರ್ಯಕರ್ತರು ಎಲ್ಲರೂ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ನವೀನ್ ಅವರು, ನವೀನ್ ಹಾಗೆ ಮೊಹಮ್ಮದ್ ಇಜಾಸ್ ಖಾನ್ ಅವರು ಕೂಡ ಹೊಸದಾಗಿ ಸೇರ್ಪಡೆ ಆಗಿ ಬಂದಿದ್ದಾರೆ, ಅವರು ಕೂಡ ಸ್ವಾಗತ. ಕೆಲಸ ಮಾಡೋದು ಸೂಕ್ತ ಅಂತ ನನ್ನ ಅನಿಸಿಕೆ, ಯಾಕೆಂದ್ರೆ ಇದು ನನ್ನ ಅನುಭವ. ನಾನು 5 ವರ್ಷದಿಂದ ಈ ಸಂಘಟನೆ ಇದ್ದೀನಿ, ಕಾರಣಾಂತರಗಳಿಂದ ಒಂದು 2 ವರ್ಷ ನಾನು ದೂರ ಉಳಿಬೇಕಾಯ್ತು. ನಮ್ಮ ಅಧ್ಯಕ್ಷರನ್ನು ಮೀರಿ ಯಾರು ಕೂಡ ಹೋಗ್ಬಾರ್ದು, ಅಧ್ಯಕ್ಷರನ್ನ ಕೇಳಬೇಕು. ನಿಮ್ಗೆ ಏನು, ನಾವೀಗ ಅಧ್ಯಕ್ಷರು ಹೊಸ ಅಧ್ಯಕ್ಷರು ಮಾಡಿ ಹೊಸದಾಗಿ ಸೇರ್ಪಡೆ ಆಗಿದ್ದೀರಿ, ಅವ್ರ ಕಾರ್ಯದರ್ಶಿಗಳಿರ್ತಾರೆ, ಅಧ್ಯಕ್ಷರಿರ್ತಾರೆ, ನೀವು ಅವರಲ್ಲಿ ಮೂಲ ಚರ್ಚೆ ಮಾಡಬೇಕು. ಅಲ್ಲಿ ಚರ್ಚೆ ಮಾಡತಕ್ಕಂತ ಅಲ್ಲಿ ನಿಮ್ಮಲ್ಲಿ ಸಾಲ್ವ್ ಆಗಿಲ್ಲ ಅಂದ್ರೆ ನೀವು ತಾಲೂಕು ವಿಭಾಗ ಘಟಕಕ್ಕೆ ಬಂದು ವರದಿ ಮಾಡಬೇಕು. ಈ ತರ ನಮ್ಮಲ್ಲಿ ಆಗಿದೆ, ನಾವು ಇದಕ್ಕೆ ಏನ್ ಮಾಡಬಹುದು ಅದನ್ನ ಸಲಹೆಯನ್ನ ಅವ್ರು ಕೊಡ್ತಾರೆ. ಅವ್ರಿಗೇನೋ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಮಾತಾಡ್ತಾರೆ, ನಾವು ಕೂಡ ಅದ್ರ ಬಗ್ಗೆ ಕೂತ್ಕೊಂಡು ಕೂಲಕ್ಷವಾಗಿ ಪರಿಶೀಲನೆ ಮಾಡಿ ಹೌದು ಈ ರೀತಿ ಮಾಡಿದ್ರೆ ಒಳ್ಳೆಯದು, ಅವ್ರು ಹೇಳ್ತಾ ಇರ್ತಕ್ಕಂಥ ವಿಷಯ ಸರಿಯಾಗಿದೆ, ನಾವು ಒಂದು ಹೋರಾಟದಲ್ಲಿ ಮುಂದುವರಿಬಹುದು ಅನ್ನೋದನ್ನ ಮಂದಟ ನಾವು ಮಾಡೋದು. ಅರ್ಥಕಲ್ಪಿತವಾದ ಒಂದು ಕಾರ್ಯಕ್ರಮಕ್ಕೆ ಪೂರ್ವಭಾವಿಸಬೇಕಂತೀವಿ, ಅದನ್ನು ಎಲ್ಲರಿಗೂ ಗೊತ್ತು. ಏನಂದ್ರೆ ಕೊಡಗು ಮತ್ತು ಕೇರಳದಲ್ಲಿ ಒಂದು ಏನು ನೆರೆ ಸಂತ್ರಸ್ತ ನೆರೆ ಬಂದು ಎಲ್ಲ ಜನರು ತುಂಬಾ ನೋವಿನಲ್ಲಿದ್ದಾರೆ. ಆ ನೋವಿಗೆ ನಾವು ತಾವೇ ದಸರಾ ತಾಲೂಕಿನ ಕರ್ನಾಟಕ ಗೌರವಾನ್ವಿತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಲ್ಲರೂ ಪರಿಹಾರ ಕೊಡಿಸೋಣ ಅಂತ ಎಲ್ಲರೂ ತೀರ್ಮಾನ ಮಾಡಕ್ಕೆ ಒಂದು ಪೂರ್ವಭಾವಿ ಸಭೆ ಕರೆದಿದ್ದಾರೆ. ಆ ಪೂರ್ವಭಾವಿ ಸಭೆಗೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನಾಗರಾಜಪ್ಪ ಅವರು ಬಂದಿದ್ದಾರೆ ಈ ವೇದಿಕೆಗೆ. ಅವರ ಎಲ್ಲರೂ ಕಾರ್ಯಕ್ರಮ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಶಿವಕುಮಾರ್ ಅವರು ಹೇಳಿದಾಗೆ ನಮಗೆ ಕಾಲಾವಕಾಶ ತುಂಬಾ ಕಡಿಮೆ ಇದೆ, ನಮ್ಗೆ ಅಟ್ಲೀಸ್ಟ್ 2 ದಿವಸ ಅಷ್ಟೇ ನಮ್ಗೆ ಕಾಲಾವಕಾಶ ಇರೋದು. ಅದರಿಂದ ನಾವು ಬೇರೆ ಕಡೆ ಎಲ್ಲೂ ನಾವು ಅಡಕಡಕ್ಕಾಗಿ ಹೋಗ್ಲಿಕ್ಕೆ ಆಗಲ್ಲ ಅಂತ. ನಮ್ಮ ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಇದ್ದವರಿಗೆ ಜನ ಅಷ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಜವಾಬ್ದಾರಿ ತಗೊಳ್ರಿ, ಅವ್ರ ಹೆಸರು ಎಷ್ಟು ಕೊಟ್ಟಿದ್ರೆ ಬಂದು ನಾಳೆಯಿಂದ ನಾಡ್ದಷ್ಟೊತ್ತಿಗೆ ಒಂದು ಜಾಗೃತಿ ತಲುಪಿಸೋ ವ್ಯವಸ್ಥೆ ನಾವು ಈಗ ನಾಗರಿಕರ ಆಫೀಸ್ ಇರುತ್ತೆ ಬಸ್ ಸ್ಟ್ಯಾಂಡ್ ಹತ್ರ, ಆಫೀಸ್ ಹತ್ರ ತಲುಪಿಸೋ ಒಂದು ವ್ಯವಸ್ಥೆ ಮಾಡ್ಬಿಡಿ ಸಾಕು. ಯಾರು ಬೇರೆ ಜನರ ಹತ್ರ ಯಾರಿಗೂ ಸಹಾಯ ಬೇಡ, ನಮ್ಮ ಅಷ್ಟಕ್ಕೆ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಗೆ 10,000 ಆಗುತ್ತೋ 15,000 ಆಗುತ್ತೋ 20,000 ಆಗುತ್ತೋ ಎಷ್ಟಾಗುತ್ತೋ ಅಷ್ಟು ಬೇರೆ ಜನಗಳ ಹತ್ರ ನಾನು ಅದನ್ನ ಕೇಳಕ್ ಹೋಗೋದು ಬೇಡ, ಅವ್ರ ಪ್ರೀತಿಯಿಂದ ಕುಟ್ಟಿಸ್ಕೊಳ್ಳೋದು ಬೇರೆ ಜನಗಳ ಹತ್ರ ಹೋಗೋದು ಬೇಡ. ನಮ್ಮ ಫ್ರೆಂಡ್ಸ್ಗಳ ಹತ್ರ ಪ್ರೀತಿಯೋ 100, 500 ಎಷ್ಟು ಕೊಡ್ತಾರೋ ಎಷ್ಟು ಕೊಡ್ತಾರೆ, ಪ್ರೀತಿಯಿಂದ ಎಷ್ಟು ಕೊಟ್ಟರೆ ಎಷ್ಟು ಕೊಟ್ಬಿಟ್ಟು ತಂದು ನಾಳೆ ಒಂದು ಆಫೀಸ್ ಅಡ್ರೆಸ್ ಕೊಡ್ತೀನಿ ನಿಮಗೆ ಸಭೆ ಮುಗಿದ ಮೇಲೆ ಅದಕ್ಕೆ ಲೀಸ್ಟ್ ಕೊಟ್ಟು ತಲುಪಂತ ವ್ಯವಸ್ಥೆ ಮಾಡ್ಬಿಡಿ ಎಲ್ಲವನ್ನು. ಇಷ್ಟು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಜಿಲ್ಲಾಧ್ಯಕ್ಷರ ಜಿಲ್ಲಾ ಉಪಾಧ್ಯಕ್ಷರಾದ ನಾರಾಯಣ ಅವರು ಅಂತ, ಹಾಗೆ ಈಗ ಮತ್ತೂರಾದ ನಮ್ಮ ತಾವರೆಕೆರೆ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಕುಮಾರ್ ಅವರು ಅಂತ ಹೇಳಿ ಮಾತಾಡೋದಕ್ಕೆ ಕೇಳಿದ್ರು. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಈ ಪೂರ್ವಭಾವಿ ಒಂದು ಪೂರ್ವಭಾವಿ ಒಂದು ಒಂದು
ಅತ್ಯಗತ್ಯವಾದಂತ ಪೂರ್ವಭಾವಿ ಸಭೆ. ಏಕೆಂದ್ರೆ ನೆರೆ ಬಂದು ನಮ್ಮ ಕೊಡಗಿನಲ್ಲಿ ಏನು ಕರ್ನಾಟಕದ ಕಾಶ್ಮೀರ ಅಂತಕ್ಕದ್ದು ಇವತ್ತು ನೆಲಸ ಮಾಡಿದೆ. ಎಲ್ಲರೂ ಮನಸ್ಸಿಟ್ಕೊಂಡು ತಾವೆಲ್ಲರೂ ಕೇಳೋದು ಕೈ ಮುಗಿದು ಕೇಳೋದು ಇಷ್ಟೇ, ತಮ್ಮ ತಮ್ಮ ಕೈಯಲ್ಲಿ ಎಷ್ಟಾದ್ರೂ ತರ್ಸ್ಕೊಡೋಣ. ಯಾಕೆಂದ್ರೆ ಇಷ್ಟೇ ಕೊಡೋದಕ್ಕೆ ಯಾರು ನಮ್ಮ ಮೇಲೆ ಯಾವ್ದೇನೋ ಒತ್ತಾಯ ಮಾಡ್ತಾ ಇಲ್ಲ. ನಮ್ಮ ಆತ್ಮ ರೂಪವಾಗಿ ಎಷ್ಟು ಆಗುತ್ತೋ ಅಷ್ಟು ಕೊಡೋಣ. ಏಕೆಂದ್ರೆ ಅಲ್ಲಿ ಎಲ್ಲ ಫಸ್ಟ್ ಗೆಲ್ಲರಿರೋಂತ ಕಾಫಿ ಎಸ್ಟೇಟು, ಟೀ ಎಸ್ಟೇಟು ಇರೋಂತ ಇವತ್ತೆಲ್ಲ ಒಂದು ನೆಮ್ಮದಿ ಕೇಂದ್ರದಲ್ಲಿ ತಟ್ಟೆ ಇಟ್ಕೊಂಡು ಗಂಟೆಗಾಗಿ ಕಾಯ್ತಾ ಇದ್ದಾರೆ ಅಂದ್ರೆ ಅವ್ರು ಯೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿ. ಯಾಕೆಂದ್ರೆ ಅದು ಹೇಳ್ಬೇಕು ಅಂದ್ರೆ ಹೇಳಿದ್ನಲ್ಲ ಕಾಶ್ಮೀರ ಅಂತ, ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತಾರೆ ಎಲ್ಲರೂ. ಇವತ್ತು ಏನೆಲ್ಲ ಕೆಲಸ ಮಾಡಿ ಅದು ಮನುಷ್ಯನಿಂದ ಆಗಿರೋ ಪ್ರಭಾವ. ಯಾಕೆಂದ್ರೆ ಆ ಗುಡ್ಡಗಾಡಿನಲ್ಲೆಲ್ಲ ಕಾಡೆಲ್ಲ ಕಂಡು ಕಾಡೆಲ್ಲ ಹಾಳು ಮಾಡಿ ಒಂದು ಏನು ಗುಡ್ಡ ಎಲ್ಲ ನೆಂದು ಕುಸ್ತಿದೆ ಹೊರತು ಏನೋ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ನಾವು ನಾವು ಹಾಳು ಮಾಡಿದ್ದೀವಿ. ದಯವಿಟ್ಟು ನಾವು ಮರಗಿಡಗಳನ್ನ ರಕ್ಷಣೆ ಮಾಡೋಣ, ಮರಗಿಡಗಳನ್ನ ರಕ್ಷಣೆ ಮಾಡಬೇಕು ಅಂತ ಅದಕ್ಕೆ ಹೇಳೋದೆಲ್ಲರೂ ದಯವಿಟ್ಟು ಎಲ್ಲ ಮಕ್ಕಳಿಗೆ ಏನ್ ಸಹಾಯ ಆಗುತ್ತೆ ಅಷ್ಟು ಮಾಡೋಣ. ನಾವು ತವರೆಗಿಡಲ್ಲಿ ನಾವು ಅದೇ ಒಂದು ಮಾಡೋಣ ಅಂತ ಏನು ತವರೆಗಿಡಲ್ಲಿ ಒಂದು ಎಲ್ಲ ಸಂಘಟನೆ ಮಾಡಿ ನಾವು ಅದೇ ನಗರಗಳಲ್ಲಿ ಒಂದು ಯುವ ಘಟಕ ಮತ್ತೆ ತಾಲೂಕು ಘಟಕ ಇದು ತಿಳಿಸ್ಬಿಟ್ಟು ಹೋಗಿ ತವರೆಗಿಡಲ್ಲಿ ಫಸ್ಟ್ ಒಂದು ಟಾಮ್ ಟಾಮ್ ಹಾಕ್ಸ್ಬಿಟ್ಟು ಹಿಂಗ್ ಬರ್ತೀವಿ, ತಮ್ಮ ತಮ್ಮ ಕೈಲಾದ್ರೂ ಸಹಾಯ ಮಾಡಿ ಅಂತ ಭಿಕ್ಷೆ ಬೇಡ ಅಂತ ಹೊರಟಿದ್ವಿ. ಏನೋ ನಮ್ಮ ನಾನು ಅನ್ಕೊಂಡಿದ್ದ ಸಂಘಟನೆ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನೀವೆಲ್ಲ ಏನು ಹೋರಾಟ ಮಾಡಬೇಕು ಅಂತಿದ್ದೀರಿ ಅದನ್ನೆಲ್ಲ ಚರ್ಚೆ ಮಾಡೋಣ. ಮುಂದೆ ಇನ್ನೂ ಬಹಳ ದಿವಸ ಬಹಳ ಹೋರಾಟ ಮಾಡುತ್ತಿದ್ದಾರೆ. ಇಷ್ಟಕ್ಕೆ ಮುಗಿಲಿಲ್ಲ, ವಯಕ್ಕಾಗ ಹೋರಾಡಿಬಿಟ್ಟಿದ್ದಾರೆ. ಇನ್ನ ಎಂತೆಂತ ಕಾಲ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂತ ಎಲ್ಲ ನನ್ನ ರಕ್ಷಣಾ ವೇದಿಕೆಯ ಸ್ನೇಹಿತರಿಗೆ ವಂದಿಸುತ್ತಾ, ಏನು ಮಡಿಕೇರಿ ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡಬೇಕು ಅಂತ ಇವತ್ತೆಲ್ಲ ಪೂರ್ವಭಾವಿ ಸಭೆ ಸೇರಿದ್ದೀವಿ. ಇದು ನಾವು ಯಾರೇ ಜನಗಳ ಹತ್ರ ಹೋಗಿ ಕೇಳೋಂತ ಅವಶ್ಯಕತೆ ಬೇಡ. ಏನ್ ನಮ್ಮ ಕಾರ್ಯಕರ್ತರಿದ್ದಾರೆ, ಅವ್ರ ಸ್ನೇಹಿತರು ಒಬ್ರು ಇಬ್ರು ಎಷ್ಟಾಗ್ಲಿ ಯಾರ್ಯಾರು ಕೊಡ್ತಾರೆ ಎಷ್ಟು ಕೊಡ್ತಾರೆ, ಅವ್ರ ಹೆಸರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಲಿಸ್ಟ್ ನಾಗಾರ್ಜುನ ಅವ್ರ ಹತ್ರ ತಲುಪಿಸ್ರಿ. ಬೇರೆ ಹತ್ರ ಹೋಗೋದ್ ಬೇಡ, ಎಲ್ಲ ತುಂಬಾ ಜನ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಹಾಗಾಗಿ ಇಷ್ಟು ಮಾಡೋಣ. ಇಂದು ಶಿರಾ ನಗರಕ್ಕೆ ನೀನಾಜಂ ಸತೀಶ್ ಹಾಗೂ ಡೈರೆಕ್ಟರ್ ಮಹೇಶ್ ರವರು ಅಯೋಗ್ಯ ಚಲನಚಿತ್ರದ ಪ್ರಚಾರಕ್ಕಾಗಿ ಬಂದಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಟಿವಿ ವಾಹಿನಿಗೆ ತಮ್ಮ ಶುಭಾಶಯಗಳನ್ನು ಕೂಡ ತಿಳಿಸಿದರು. ಆಶಿಸ್ತೇನೆ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಹಾರೈಕೆ. ಒಂದು ಗ್ರಾಮೀಣ ಭಾಷೆಯ ಸಿನಿಮಾ ಇವತ್ತೇನು ಅಲ್ಲೂರು ಕರ್ನಾಟಕ ಬ್ಲಾಕ್ ಪೋಸ್ಟರ್ ಆಗಿದೆ. ನಾನು ಟೂರ್ ಮಾಡ್ತಾ ಇದ್ದೀನಿ, ತುಮಕೂರು ಮುಗಿಸಿದ್ವಿ. ಈಗ ಶಿರಾ ಇದಾದ ನಂತರ ಇಲ್ಲಿಂದ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಚಿತ್ರದುರ್ಗ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ಬಳ್ಳಾರಿ ಈ ಥರ ಟೂರ್ ಮಾಡ್ತಾ ಇದ್ದೀವಿ, ಹಾಸನ ಮೇಲೆ ಏನು ಮಾಡ್ತೀವಿ. ಆ್ಯಂಡ್ ಆಲ್ ಓವರ್ ಕರ್ನಾಟಕ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಆ್ಯಂಡ್ ತುಂಬ ಜನ ನನ್ನ ಫೇಸ್ಬುಕ್ ಲೈವಲ್ಲಿ ತುಂಬ ಬೇಡಿಕೆ ಇತ್ತು, ಬರಲೇಬೇಕು ಉತ್ತರ ಕರ್ನಾಟಕ ಸೈಡು, ಶಿರಾ ಬರಬೇಕು, ತುಮಕೂರು ಬರಬೇಕು ಅಂತೆಲ್ಲ ಸಿಕ್ಕಾಪಟ್ಟೆ ಬೇಡಿಕೆ ಇತ್ತು. ಅವರ ಅಭಿಮಾನಿಗಳ ಅಪೇಕ್ಷೆ ಅಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ನಾವೆಲ್ಲರೂ ಇಡೀ ತಂಡ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಮಕೂರಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು, ಒಳ್ಳೆ ಪ್ರತಿಕ್ರಿಯೆ ಇತ್ತು. ಆ್ಯಂಡ್ ಈಗ ಚಿತ್ರದುರ್ಗ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಊರಲ್ಲಿ ನಮ್ಮ ಸಿನಿಮಾನ ಗೆಲ್ಸಿ 100 ಡೇಸ್ ಫಂಕ್ಷನ್ ಇಲ್ಲೇ ಮಾಡೋಣ, ಆ ಲೆವೆಲ್ ಓಡಿಸಿ ಸಿನಿಮಾನ. ಥ್ಯಾಂಕ್ ಯು ಸೊ ಮಚ್. ಹಾಯ್, ನಮಸ್ಕಾರ ಎಲ್ರಿಗೂ. ಶಿರಾ ಜನತೆಗೆ ನಿಮ್ಮ ನೀನಾಸಂ ಸತೀಶ್ ಮಾಡುವಂತಹ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಶಿರಾ ಜನತೆಗೆ ಒಳ್ಳೇದಾಗ್ಲಿ. ಶ್ರೀ ಟಿವಿ ಶಿರಾ ತಾಲೂಕಿನ ಎಲ್ಲ ಮನೆ ಮನೆಗಳಿಗೆ ಬರ್ತಾ ಇದೆ, ಬೆಂಬಲಿಸಿ ಆಶೀರ್ವಾದ ಮಾಡಿ. ಗುಡ್ ಲಕ್ ಆಲ್ ದ ಬೆಸ್ಟ್ ಶ್ರೀ ಟಿವಿ. ಥ್ಯಾಂಕ್ ಯು. ಎಲ್ಲ ಶಿರಾ ಜನತೆಗೆ ನಮಸ್ಕಾರ. ನಾನು ನಿಮ್ಮ ಮಹೇಶ್ ಕುಮಾರ್ ಮಾತಾಡ್ತಾ, ಯೋಗ್ಯ ಮೂವಿ ಡೈರೆಕ್ಟರ್. ಶ್ರೀ ಟಿವಿ ಕನ್ನಡದ ಜನಪರ ಧ್ವನಿ,
ಕನ್ನಡಿಗರ ಜನಪರ ಧ್ವನಿ. ಖಂಡಿತ ಈ ಲೋಗೋ ನೋಡ್ತಾರೆ, ಕಲರ್ ಕಾಂಬಿನೇಷನ್ ನೋಡ್ತಾಯಿದ್ರೆ ಅಂತ ಖಂಡಿತ ಒಂದು ಭರವಸೆ ಮೂಡಿಸುತ್ತೆ. ಶ್ರೀ ಟಿ ವಿ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್ ಶ್ರೀ ಟಿ ವಿ ಆ್ಯಂಡ್ ಟೀಮ್. ಒಂದು ಮಾತಿದೆ, ಶಿರಾದಲ್ಲಿ ಏನಾರ ಸಿನಿಮಾ ಹಿಟ್ ಆಯಿತು ಅಂದರೆ ಇಡೀ ಕರ್ನಾಟಕದ ಹಿಟ್ ಆಗುತ್ತೆ ಅಂತ. ಸೊ ಪಕ್ಕ ಒಂದು ಫ್ಯಾಮಿಲಿ ಪಿಕ್ಚರ್ ಮಾಡಿದ್ದೀನಿ. ನೀವು ನಿಮ್ಮ ನನ್ನ ಮಾತಂತೂ ನಂಬೇಡಿ, ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸು, ನಿಮ್ಮ ಮನೆಯವ್ರ ಅಕ್ಕ, ನಿಮ್ಮ ತಮ್ಮದಿರೋ ಮಾತು ಕೇಳಿ, ಅವ್ರು ಚೆನ್ನಾಗಿದೆ ಅಂದರೆ ಅಯೋಗ್ಯ ಮೂವಿಗೆ ಹೋಗಿ. ಯಾಕೆಂದರೆ ಅಷ್ಟು ಒಂದು ಇಂಪ್ಯಾಕ್ಟ್ ಆಗಿದೆ ಸಿನಿಮಾ, ಕಂಪ್ಲೀಟ್ಲಿ ಒಂದು ಎಂಟರ್ಟೈನ್ಮೆಂಟ್ ಇದೆ. ಇವತ್ತಿಗೆ 12 ಕೋಟಿ ಕಲೆಕ್ಷನ್ ಮಾಡಿದೆ 15 ದಿನಕ್ಕೆ. ಸೊ 100 ಡೇಸ್ ಮಾಡಬೇಕಾಗಿರೋದು ನಿಮ್ಮ ಕೈಲಿದೆ. 50 ಡೇಸ್ ಅಂತೂ ಈಗ ಹೋಗ್ತಾ ಇದೆ, 50 ಡೇಸ್ ಟುವರ್ಡ್ಸ್ 50 ಡೇಸ್ ಇದೆ. ದಯವಿಟ್ಟು ಇಡೀ ಶಿರಾ ಜನತೆಗೆ ಕೇಳ್ಕೊಳ್ಳೋದೇನೆಂದರೆ ಪಕ್ಕಾ ಫ್ಯಾಮಿಲಿ ಪಿಕ್ಚರ್, ಬಂದು ನೋಡಿ, ಆಶೀರ್ವಾದ ಮಾಡಿ, ಹರಸಿ ಹರಾಯಿಸಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. Thank you.